ಹಾಯ್ ನಮಸ್ತೆ ಎಲ್ರಿಗೂ, ನಾನು ರಾಜ್ ಬಿ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಪಿ ಆರ್ ಕೆ ಆಡಿಯೋ. ಆ್ಯಂಡ್ ಇವತ್ತು ಮಾಯಾ ಬಜಾರ್ ಪ್ರಮೋಷನ್ಗೆ ನಮ್ಮ ಇಡೀ ತಂಡ ಇಲ್ಲಿ ಸೇರಿದೆ. ಸೊ ಇವತ್ತು ಒಬ್ಬ ಹೊಸ ಪ್ರೆಸೆಂಟರ್, ಅಂದರೆ ಪಿ ಆರ್ ಕೆ ಆಡಿಯೋದಲ್ಲಿ ಹೊಸ ಮಾತ್ರ ಅಲ್ಲ, ಸೂಪರ್ ಸ್ಟಾರ್ ಪ್ರೆಸೆಂಟರ್ ಅಂತ ಇದ್ದಾರೆ. ಸೊ ಪುನೀತ್ ರಾಜ್ಕುಮಾರ್, ನೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟ್ಟ ನೀವೆಲ್ಲರೂ ನೋಡ್ತಿದ್ದೀರಾ ನಮ್ಮ ಮಾಯಾ ಬಜಾರ್ನ ಒಂದು ಚಿಕ್ಕ ಇಂಟರ್ವ್ಯೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಖತ್ ಇಂಟ್ರಡಕ್ಷನ್ ಕೊಟ್ಟರು ರಾಜಶಕ್ತಿ. ಏನಿಲ್ಲ, ಇಟ್ಸ್ ಜಸ್ಟ್ ಇವತ್ತೊಂದು ಇವತ್ತು ಭಾನುವಾರ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ ಮಾಯಾ ಬಜಾರ್ ಪ್ರಮೋಷನ್ಗಾಗಿ ಚಿಕ್ಕ ಇಂಟರ್ವ್ಯೂ ಮಾಡ್ತಾರೆ. ಇದೆಲ್ಲ ಸಿನಿಮಾ ಸಂದರ್ಭದಲ್ಲಿ ತಮ್ಮೆಲ್ಲ ಹೇಗೆ ಅನಿಸ್ತದೆ ಈ ಸಿನಿಮಾ, ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಒಂದು ಸ್ಪೆಷಲ್ ಮೂಮೆಂಟ್ ಯಾವ ಸಿನಿಮಾದಲ್ಲಿ? ಓಕೆ, ಸೊ ಈ ಥರ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ, ಬಟ್ ಕ್ಯಾಶುವಲ್ ಇಂಟರ್ವ್ಯೂ, ಓಕೆ, ತುಂಬ ಸೀರಿಯಸ್ ಆಗಿ ಇಲ್ಲ. ಸೊ ಮೊದಲನೇದಾಗಿ ವಶಿಷ್ಠ ಅವರ ದರ್ಶನ. ವಶಿಷ್ಠ ಅವರು, ಆ್ಯಕ್ಚುಲಿ ನೀವು ಸಿನಿಮಾ ರಂಗಕ್ಕೆ ಬಂದು 4 ವರ್ಷ ಆಯ್ತಲ್ಲ, ಇದು ಅಲ್ಲ ತುಂಬ ವರ್ಷ ಆಯ್ತು, ಆ್ಯಕ್ಚುಲಿ 6-7 ವರ್ಷ ಆಯ್ತು. ನಿಮ್ಮನ್ನ ನಾವೆಲ್ಲ ನೋಡಿದ್ರೆ ಫಸ್ಟ್ ರೆಕಗ್ನೈಸ್ ಮಾಡೋದು ಬೂದಿ ಬಣ್ಣ ಸಾಧಾರಣ. ಸೊ ಆ ಸಿನಿಮಾ ನೋಡಿದಾಗ ನೀವು ಅಲ್ಲಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ರೆ ಸ್ವಲ್ಪ ಆಂಟಿಗನಿಸ್ಟ್ ಶೇಡ್ ಇರುವಂತ ಕ್ಯಾರೆಕ್ಟರ್, ಆ ತರ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅದಾದ್ಮೇಲೆ ಇನ್ನೂ ಪಾಪ್ಯುಲರ್ ಆಗಿ ಟಗರು ಸಿನಿಮಾದಲ್ಲಿ ಒಬ್ಬ ಚಿಟ್ಟೆ ಕ್ಯಾರೆಕ್ಟರ್ ಬಂದಿದೆ. ಸೊ ಈಗ ನಮ್ಮ ಮಾಯಾ ಬಜಾರ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಆ ಎಲ್ಲ ಸಿನಿಮಾಗಳಿಗೂ ಹೋಲಿಸಿದ್ರೆ ತುಂಬಾ ಸಾಫ್ಟ್ ಆಗಿರುವಂತ ಒಬ್ಬಡಿನ ಪ್ರೀತಿಸ್ತಾ ಇರೋ ಲವರ್ ಬಾಯ್ ತರ ಕ್ಯಾರೆಕ್ಟರ್. ಸೊ ಹೇಗೆ ಖುಷಿ ಆಗುತ್ತೆ ಸರ್, ಅಂದ್ರೆ ಗೋಧಿ ಬಣ್ಣ ಅಂತ ಹೇಳಿದ್ರಿಂದ ನಾನು ಯಾವಾಗಲೂ ಅದನ್ನ ರೆಕಾರ್ಡ್ ಮಾಡಬೇಕಾಗ್ತದೆ. ಫಸ್ಟ್ ನನಗೆ ಗೋಧಿ ಬಣ್ಣ ರಿಲೀಸ್ ಆಗಿತ್ತು ವಾರದಲ್ಲೇ, ನೀವು ಒಂದ್ಸಲ ಫೋನ್ ಮಾಡಿದ್ದೀರಿ ನನಗೆ. ಇವರು ಫೋನ್ ಮಾಡಿದರೆ ಆ ವಸಿಷ್ಠ, ನಾನು ಪುನೀತ್ ರಾಜ್ಕುಮಾರ್ ಅಂತ, ಯಾರೋ ಮೊಕ್ಕಲೋ ಟ್ಯಾಂಕ್ ಒಂದೆರಡು ನಿಮಿಷ ಸೇಲಿಸ್ ನಾನು, ಹಲೋ ಕೇಳಿಸ್ತಾ ಇದೆಯಾ, ಕೇಳಿಸ್ತಾ ಇವ್ರು ವಾಯ್ಸ್ ಅಲ್ವಾ ಅಂತ ಕನ್ಫರ್ಮೇಶನ್ ತಗೊಂಡೆ. ಸೊ ಆಮೇಲೆ ಸಾಕ್ ಸರ್ ಹೇಳಿ ಸರ್, ಒಂದು ಸಿನಿಮಾ ನನಗೆ ಸಾಕಷ್ಟು ಸಿನಿಮಾ ಕೆಲಸ ಕೊಡ್ತೀವಿ ಗೋಧಿ ಬಣ್ಣ. ಆನಂತರ ಅಲ್ಲಿ ಆ ಒಂದು ಸರದಿಲ್ಲ ಬಂದಿದ್ದು ಟಗರು. ಸೊ ಇಲ್ಲಿ ಅಲ್ಲಿ ಟಗರು ಮಾಡೋ ತನಕನು ಟಗರು, ಅದನ್ನ ಕೆ ಜಿ ಎಫ್ ಅಲ್ಲಿವರೆಗೂ ಈ ಒಂದು ಗ್ರೇಷನ್ ರೋಲ್ಸ್ ನನಗೆ ನನಗೆ ಈ ನೆಗೆಟಿವ್ ಶೇಡ್ ಅಂದ್ರೆ ತುಂಬಾ ಇಷ್ಟ. ಮೊದಲೇ ಥಿಯೇಟರ್ ಡೇಸ್ ಅಲ್ಲಿದ್ದಾಗಲೂ ನನಗೆ ಅಲ್ಲಿ ಪಿ ತಪ್ಪಿ ಎಲ್ಲ ಏನಾದ್ರು ವಿಲನ್ ಕ್ಯಾರೆಕ್ಟರ್ ಇದೆ. ಸೊ ಆ ತರ ಮಾಡ್ಕೊಂಡಾಗ ಅದೊಂದು ಇಷ್ಟ ಅಂತ ಮಾಡ್ತಿದ್ದೆ. ಸಿನಿಮಾ ಬಂದ್ಮೇಲೆ ಸಿನಿಮಾ ಬೇರೆ ರೀತಿನ ಕಲಿಕೆ, ಬೇರೆ ರೀತಿನ ಎಕ್ಸ್ಪೋಜರ್, ಇಲ್ಲಿ ಎಲ್ಲದನ್ನು ಟ್ರೈ ಮಾಡಬೇಕು ಅನ್ನೋದಕ್ಕೆ ಆಸೆ. ಟ್ರೈ ಮಾಡಬೇಕು ಅಂತಿದ್ದಾಗ ಮತ್ತೆ ಅದೇ ರೀತಿ ಎಕ್ಸ್ಪೆರಿಮೆಂಟಲ್ ರೋಲ್ ಸಿಗಲ್ಲ, ಇಲ್ಲ ಅವ್ರೆ ಸ್ಟೀರಿಯೋಟೈಪ್ ಆಗುತ್ತೆ ಅನ್ನೋ ಒಂದು ಭಯ ಇದ್ದಾಗ ದಯವಿಟ್ಟು ಗಮನಿಸಿ ಏನೋ ಒಂದು ಸಿನಿಮಾ ಮಾಡಿದ್ದೆ. ಅದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದು ಈ ಒಂದು ಕ್ಯಾರೆಕ್ಟರ್ ಶೇಡ್ ಇತ್ತು ಚೂರು ಲೈಟಾಗಿ. ಆ ನಂತರ ಹೋಗುತ್ತಿರಬೇಕಾದ್ರೆ ಬಂದಂತ ಒಂದು ಕಥೆ ಅಥವಾ ಪಾತ್ರ ತುಂಬ ಕೇಳಿ ಸಿಕ್ಕಾಪಡೆ ಎಕ್ಸೈಟ್ ಆದ ಅಂಡ್ ನಿಮ್ಮ ಬಾರ್ಡರ್ ಅಂತ ಗೊತ್ತಾದಾಗಿದ್ದು ಖುಷಿ. ಕೇಳಿದ್ರೆ ಅದನ್ನ ಶೋರ್ ಇವರೆ ನಾನು ಮಾಡಬೇಕು ಅಥವಾ ಮಾಡ್ತೀನಿ ಅಂತ ಅನ್ಸುತ್ತಾನೆ ಅಂತ. ಏ ಸರ್ ದಯವಿಟ್ಟು ಗಮನಿಸಿ ನೋಡೋ ತನಕ ನಂಗೆ ನೆನಸಿರಲಿಲ್ಲ, ಅದು ನೋಡಿದ್ಮೇಲೆ ಇದನ್ನ ಅದಕ್ಕಿಂತ ಜೋರ ನೀವು ಫಾಲೋ ಮಾಡ್ತೀರ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಸರ್. ದೆನ್ ಓಕೆ ಅಂತ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅಚ್ಯುತ್ ಅವರು ಅಫ್ಕೋರ್ಸ್ ನಮ್ಮ, ನನಗೆ ಅವ್ರು ತುಂಬ ಹಳೆ ಪರಿಚಯ, ಅಂದ್ರೆ ಆಲ್ಮೋಸ್ಟ್ ಒಂದು 10 ವರ್ಷ ಸರ್. ನಮ್ಮ ರಾಮ್ ಸಿನಿಮಾದಿಂದ ಶುರು ಆಗಿದ್ದು ಪೃಥ್ವಿ ಎಲ್ಲ ಸಿನಿಮಾ ನಾವು ಆಕ್ಟ್ ಮಾಡಿದ್ವಿ. ನಮ್ಮ ಬ್ಯಾನರ್ಲ್ಲಿ ನಾವು ಮೊದಲನೇ ಸಿನಿಮಾ ಮಾಡಿದ್ವಿ, ಟಿ ಆರ್ ಕೆ ಬ್ಯಾನರ್ಲ್ಲಿ ಮಾಡಿದಂಥ ನಮ್ಮ ಮೊದಲನೇ ಸಿನಿಮಾ ಕವಲು ತಾಟೆಯಲ್ಲಿ ಅಚ್ಯುತ್ ಸರ್ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ವಿ. ಅದಾದಮೇಲೆ ಮಾಯಾ ಬಜಾರ್ ಹಾಗೆ ಫಾಲೋ ಆಯಿತು. ಆ ಮಾಯಾ ಬಜಾರ್ ಕತೆ ಕೇಳಬೇಕಾದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಹೊಡೆದಿದ್ದೆ ಸಿನಿಮಾ. ಸೊ ನೀವೇ ಆ ಪಾತ್ರ ಮಾಡಬೇಕು ಅಂತ ನಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು, ನೀವು ತುಂಬ ಪ್ರೀತಿಯಿಂದ ಹೇಳ್ಕೊಂಡ್ರಿ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಅಸೋಸಿಯೇಷನ್? ಈ ಕೆಲವು ಪಾತ್ರಗಳು ಒಂಥರ ಕ್ಯಾರಿಕೇಚರ್ ಥರನೋ ಒಂಥರ ಕಟೌಟ್ ಥರನೋ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಅಥವಾ ನಾಟಕದಲ್ಲಿ ಕಥೆಯಲ್ಲಿ ಕಾದಂಬರಿಯಲ್ಲಿ ಎಲ್ಲ ಹಂಗೆ. ಅದು ಯಾವ ಥರದ್ದು ಅಂದರೆ ಈ ಲಾಯರು, ಇನ್ಸ್ಪೆಕ್ಟ್ರು, ರಾಜಕಾರಣಿಗಳು, ಈ ಪಾತ್ರಗಳೆಲ್ಲವಕ್ಕೆ ಹೆಚ್ಚು ಇದಿರಲ್ಲ, ಶೇಡ್ಸ್ ಇರೋದಿಲ್ಲ. ಇಲ್ಲ ಅವನು ಕೆಟ್ಟವನು ಇರ್ತಾನೆ ಅಥವಾ ಸಮಾಜಕ್ಕೆ ಗೊತ್ತಿರೋದು, ಈಗ ರಾಜಕಾರಣಿ ಅಂದ ತಕ್ಷಣ ಅವ್ನು ದುಷ್ಟ, ಇನ್ಸ್ಪೆಕ್ಟ್ರ್ ಬಂದ ತಕ್ಷಣ ಅವ್ನು ದುಷ್ಟ, ಕೆಟ್ಟ ಬುದ್ಧಿ ಹೊಳೆಯದೆ ಅವ್ರಿಗೆ ಈ ಥರದ ಒಂದು ರಿಲೇಷನ್ಸ್ ಎಲ್ಲ ಇರುತ್ತೆ. ಆದರೆ ಇದರಲ್ಲಿ ಒಂದು ಇನ್ಸ್ಪೆಕ್ಟರ್ ಇದೆ, ಆದರೆ ಈ ಇನ್ಸ್ಪೆಕ್ಟರ್ ಆ ಥರದ ಇನ್ಸ್ಪೆಕ್ಟರ್ ಅಲ್ಲ, ಕಟೌಟ್ ಥರದ ಇನ್ಸ್ಪೆಕ್ಟರ್ ಅಲ್ಲ. ತುಂಬ ಒಂಥರ
ಆಕ್ಚುಲಿ ಇನ್ಸ್ಪೆಕ್ಟರ್ಗಿಂತ ಅವನೊಬ್ಬ ಫ್ಯಾಮಿಲಿ ಮ್ಯಾನ್ ಜಾಸ್ತಿ. ಹೌದು, ಈ ಸಿನಿಮಾದಲ್ಲಿ ಅವನು ಸಮಾಜದ ಇದರಲ್ಲಿ ಹೋರಾಡುವ ಇನ್ಸ್ಪೆಕ್ಟರ್ ಅಲ್ಲ, ಅವನತ್ರ ಫ್ಯಾಮಿಲಿ ಮ್ಯಾನ್ ಸರ್. ಸಂಸಾರ ನಿರ್ವಹಿಸಕ್ಕೆ ಕಷ್ಟಪಡ್ತಾ ಇರೋ ಇನ್ಸ್ಪೆಕ್ಟರ್ ಅವನು. ನಮ್ಗೆ ತಿಂಗಳಿಗೆ ಒಂದು 3-4 ಲಕ್ಷ ಸಂಪಾದನೆ ಆಗ್ಬೋದೇನೋ ಗೊತ್ತಿಲ್ಲ ಇನ್ಸ್ಪೆಕ್ಟರ್, ಆ ತರದ ಏನು ಮಾಡದಲ್ಲ ಇರೋತರದ ಇನ್ಸ್ಪೆಕ್ಟರ್ ಅವನು. ಮಾಡದಲ್ಲೇ ಹೆಂಗ್ ಬದುಕ್ಬೇಕು ಅನ್ನುವ ತಾಟಲಾಟ ಅವ್ರಿಗೆ, ಆ ಥರದ ಡೈಲಾಗ್ ಮಾಡೋ ಅದರ ಸ್ಟ್ರಗಲಿಂಗು ಇವೆಲ್ಲ ಇದೆ. ಅದೊಂಥರ ಮಜಾ ಬಂದಿದೆ ಈ ಸಿನಿಮಾದಲ್ಲಿ. ಕೆಟ್ಟ ಇನ್ಸ್ಪೆಕ್ಟರ್ನ ಅಥವಾ ತೀರಾ ಒಳ್ಳೆ ಇನ್ಸ್ಪೆಕ್ಟರ್ನ ಮಾಡೋದು ಈಸಿ ಯಾವಾಗಲೂ. ಸೊ ನಿಮ್ಮ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಜೋಸೆಫ್ ಅಂತ ಹೇಳಿ, ಜೋಸೆಫ್ ಜೋಸೆಫ್ ಎಮೋಷನಲ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿದೆ ಪಾತ್ರದಲ್ಲಿ, ನನಗೆ ಭಾಳ ಇಷ್ಟ ಆಗಿದೆ. ರಾಜ್ ಶೆಟ್ಟಿ ಸರ್ ಬಂದಾಗ ನಾವು ಒಪ್ಪಂದ ನಿಮ್ಮ ಒಂದು ಮುಟ್ಟೆ ಬಿಟ್ಟು ನೋಡ್ತೀವಿ ಸಿನಿಮಾ ಲಾಸ್ಟ್. ನೀವು ಯಾವಾಗಲೂ ಹೇಳಿದ್ರಿ ನಾ ಜನರೆಲ್ಲ ಮಾತಾಡ್ಬೇಕು, ನೀವು ಹೇಳ್ಬೋದಾಗ ಏನಂದ್ರೆ ಎಲ್ಲರೂ ಇನ್ಮೇಲೆ ಇದೇ ಥರ ಪಾತ್ರ ಕರಿಬೋದ ಒಂದು ಶೇಡ್ ಹೊಡೆದ ಕಾರ್ಯಕ್ರಮ, ಅದೇ ಅದೇ ಶೇಡ್ ಹೊಡೆದು ಅದೇ ಥರ ಕ್ಯಾರೆಕ್ಟರ್ ನಿಮ್ಮನ್ನು ತೂಗಿಸ್ಕೊಂಡಿರ್ತಾರೆ, ಹಾಗಾಗಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಹೇಗಿರುತ್ತೆ, ಆ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಹೇಗಿರುತ್ತೆ, ನಿಮ್ಮಲ್ಲಿ ತುಂಬ ಆಸೆಗಳಿರುತ್ತೆ. ಹೌದು, ಈಗ ಒಂದು ಮೊಟ್ಟೆ ಕಥೆಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಸೀರಿಯಸ್ ಆಗಿರ್ತೀರ, ಆದ್ರೆ ನಿಮ್ಮನ್ನ ನೋಡಿ ನೀವು ಮಾತಾಡೋ ಮಾತುಗಳು ಅಥವಾ ನಿಮ್ಮಲ್ಲಿ ಇರೋಂಥ ಫೀಲಿಂಗು ಕರ್ಕೊಂಡು ಹೋಗೋ ಸೀಕ್ವೆನ್ಸಸ್ ನಮ್ಮನ್ನೆಲ್ಲರೂ ನೆಕ್ಸ್ಟ್ ಆಯ್ತಲ್ಲ. ಸೊ ನಿಮಗೆ ಆಸ್ ಅನ್ ಆಕ್ಟರ್ ಜೊತೆಗೆ ಬಂದ್ರೆ ಇವಾಗ ನೀವು ಒಬ್ಬ ರೈಟರ್ ಕೂಡ, ಈಗ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ ಶುಭ್ ಶೆಟ್ಟಿ ಅವರ ಸಿನಿಮಾ, ಮತ್ತೆ ನಮ್ಮ ಸಿನಿಮಾ ಡಿಸ್ಕಷನ್ ಸಾಕಷ್ಟು ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ರೈಟಿಂಗ್ ನಾಲೆಡ್ಜ್ ಇದೆ, ಡೈರೆಕ್ಷನ್ ನಾಲೆಡ್ಜ್ ಇದೆ. ಸೊ ಒಬ್ಬ ಹೊಸ ಡೈರೆಕ್ಟರ್ ಬಂದು ಅಥವಾ ಒಬ್ಬ ಡೈರೆಕ್ಟರ್ ಬಂದು ನಿಮ್ಗೆ ಕತೆ ಹೇಳಿದಾಗ ಒಬ್ಬ ಆಕ್ಟರ್ ಆಗಿ ನೀವು ಹೇಗೆ ಇನ್ಸ್ಪೈರ್? ಒಂದು ಇಂಟೆನ್ಷನ್ ಅಂತ ಇರುತ್ತೆ ಎಲ್ಲ ಕತೆಗಳು ಕೂಡ, ಉದ್ದೇಶ ಯಾಕೆ ಮಾಡ್ದ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಉದ್ದೇಶ ಇದ್ದ ತಕ್ಷಣ, ಏನೋ ಕರಪ್ಟೆಡ್ ಇದ್ದ ತಕ್ಷಣ ಗೊತ್ತಾಗುತ್ತೆ, ಹೆಸರು ಜಾಸ್ತಿ ಬರಬೇಕು, ಏನೋ ಒಂದು ದೊಡ್ಡ ಸಕ್ಸಸ್ ಆಗ್ಬೇಕು, ಇದೆಲ್ಲದಕ್ಕಿಂತ ಒಳ್ಳೆ ಕತೆ ಹೇಳಬೇಕು ಅನ್ನೋ ಉದ್ದೇಶ ಇದ್ದಾಗ ಅದು ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಕತೆ ಕೇಳಿದಾಗ ಈಗ ಎಕ್ಸಾಂಪಲ್, ಇದರಲ್ಲಿ ನನಗೆ ತುಂಬಾ ಇಷ್ಟದ ಪಾತ್ರಗಳು ಜೋಸೆಫ್ ಕೂಡ ಒಂದು ಸರ್ ಮಾಡಿರುವಂತ ಪಾತ್ರ. ಆ ಪೊಲೀಸ್ ಆಫೀಸರ್ನ ಅವ್ರು ಯಾವ ರೀತಿ ಇದ್ ಮಾಡಿದ್ದಾರೆ, ಏನು ಒಂದು ಒಂದು ಸ್ಕೆಚ್ ಮಾಡಿದ್ದಾರೆ, ಬೇರೆ ಸಿನಿಮಾಗಳ ರೆಫರೆನ್ಸ್ ತಗೊಂಡು ಸ್ಕೆಚ್ ಮಾಡಿದ್ದಲ್ಲ. ಒಬ್ಬ ಮನುಷ್ಯ ಅಂದ್ರೆ ಒಬ್ಬ ಪೊಲೀಸ್ ಆದ್ರೂ ಕೂಡ ಅವನು ಕೂಡ ಒಬ್ಬ ಮನುಷ್ಯ ಅನ್ನೋ ಒಂದು ಎಲಿಮೆಂಟ್ ಅನ್ನು ಒಬ್ಬ ರೈಟರ್ ಮತ್ತೆ ಡೈರೆಕ್ಟರ್ ಥಿಂಕ್ ಮಾಡ್ತಾನಂದ್ರೆ ಆ ಮೂಮೆಂಟ್ ಗೆ ಅನ್ಸುತ್ತೆ ನಾನು ಅಂದ್ರೆ ಈ ಸಿನಿಮಾ ನಾವು ಮಾಡ್ಬೇಕು ಅಂತ. ಯಾಕಂದ್ರೆ ಸಿನಿಮಾ ಆಗ್ಲಿ ಇನ್ನೊಂದಾಗ್ಲಿ ಅದ್ರ ಜೊತೆಗೆ ನನಗೇನಂದ್ರೆ ಏನೋ ಒಂದು ಕಲಿತಿರ್ಬೇಕಾದ್ರೆ ಮಾತ್ರ ನಮ್ಗೆ ಅದು ಚೆನ್ನಾಗಿ ಅನ್ಸುತ್ತೆ. ಎಲ್ಲಿ ಕಲಿಯೋದು ನಿಲ್ಲುತ್ತೆ ಅದೊಂಥರ ಬೋರ್ ಅಂತ ಅನ್ಸುತ್ತೆ. ಹೊಸ ರೈಟರ್ ಬಂದು ಯಾವುದೋ ಒಂದು ಐಡಿಯಾ ಕೊಟ್ಟಾಗ, ಯಾವುದೋ ಒಂದು ಕತೆ ಕೊಟ್ಟಾಗ, ಅದರಲ್ಲಿ ನಿಜವಾದ ಮನುಷ್ಯರ ಕಾಣಿಸ್ದಾಗ ಅಥವಾ ಭಾವನೆಗಳು ಕಾಣಿಸ್ದಾಗ ಅದೊಂಥರ ಇನ್ಸ್ಪೈರಿಂಗ್ ಅನ್ಸುತ್ತೆ. ಅದ್ರ ಜೊತೆಗೆ ನಾವೊಂದು ತುಂಬಾ ಅಂದ್ರೆ ಒಂದು ಸಿನಿಮಾ ಸೋತಾಗ ನಾವು ಯಾವಾಗ್ಲೂ ಹೇಳ್ತೀವಿ ಎಕ್ಸ್ಪೆರಿಮೆಂಟ್ ಅಂತ. ಓಕೆ, ಎಕ್ಸ್ಪೆರಿಮೆಂಟ್ ಯಾವತ್ತೂ ಕೂಡ ಪ್ರೇಕ್ಷಕರಿಗೆ ಭಾರ ಕೂಡ ಆಗದೆ ಇರೋದು ಒಬ್ಬ ಡೈರೆಕ್ಟರ್ನ ಒಂದು ಸ್ಕಿಲ್ ಅದು. ಸೊ ಇದು ಎಕ್ಸ್ಪೆರಿಮೆಂಟ್ ಸಿನಿಮಾ ಜೊತೆಗೆ ಎಂಗೇಜಿಂಗ್ ಸಿನಿಮಾ, ಇದೆರಡು ಕೈ ಹಿಡ್ಕೊಂಡು ಒಟ್ಟಿಗೆ ನಡೆಸುತ್ತೆ. ಅದರಿಂದಾಗಿ ನಾನು ಇನ್ಸ್ಪೈರ್ ಆದ ಅಂತ ಹೇಳ್ಬೋದು ಈ ಕತೆ ಕೇಳಿದ ತಕ್ಷಣ. ಸರ್, ಈಗ ನಿಮಗೆ ನೀವು ಫಸ್ಟ್ ಕೇಳಿದ ತಕ್ಷಣ ಈ ಕತೆ ನೀವು ಅಂದ್ರೆ ಒಂದ್ ಕೇಳ್ಬೇಕಾದ್ರೆ ನಾವು ಒಂದು ಪಾಯಿಂಟ್ ಬಂದಾಗ ಅನ್ಸುತ್ತೆ ಇದನ್ನ ಮಾಡ್ಲೇಬೇಕು ಅಂತ. ನೀವು ಯಾವಾಗ ಅನ್ಕೊಂಡ್ರೆ ಈ ಪಾಯಿಂಟ್ ಬಂದ ತಕ್ಷಣ ಈ ಸಿನಿಮಾ ಮಾಡ್ಲೇಬೇಕು? ನನಗೆ ಈ ಡೈಮೆನ್ಷನ್ ಏನಿತ್ತು ಈ ಸಿನಿಮಾದಲ್ಲಿ ಅಂದ್ರೆ ಪ್ರತಿಯೊಬ್ಬ ಪಾತ್ರ ನನ್ನ ಕ್ಯಾರೆಕ್ಟರ್ ಚೈತ್ರ ಸಾಧು ಪ್ರಕಾಶ್ ಸುಧಾ ರಾಣಿ ಎಲ್ಲ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಇವ್ರು ಹೆಚ್ಚಾಗಿ ಕಾಣಿಸ್ಕೋತಾರೆ ಸಿನಿಮಾದಲ್ಲಿ, ಅವ್ರು ಕಡಿಮೆ ಇರ್ತಾರೆ, ಇಲ್ಲ ಇವ್ರು ಹೆಚ್ಚಾಗಿದ್ದಾರೆ, ಇವ್ರ ಬಗ್ಗೆ ಏನೋ ಕತೆ ಹೋಗುತ್ತೆ ಅನ್ನೋದಕ್ಕಿಂತ ನಾ ಸಿನಿಮಾ ನೋಡೋಕೆ ಶುರು ಆಗಿದೆ ಎಲ್ಲ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಅವ್ರದ್ದೇ ಆದ ಒಂದು ಕತೆ ಇದೆ ಸರ್, ಅವ್ರದೇ ಆದ ಒಂದು ಹುಡುಕಾಟ ಇದೆ, ಅವ್ರಿಗೆ ಆದ ಒಂದು ರೀಸನ್ ಇದೆ, ಅವ್ರಿಗೆ ಆದಂತ ಒಂದು ಕಷ್ಟ ಇದೆ. ಸೊ ಎಲ್ಲರೂ ಅದರಿಂದ ಹೇಗಾದರೂ ಗೆಲ್ಲಬೇಕು, ಗೆಲ್ಲಕ್ಕೆ ಬರಬೇಕು, ಗೆಲ್ಲಬೇಕು, ಚೆನ್ನಾಗಿರ್ಬೇಕು ನೋಡೋದು ಕ್ಯಾರೆಕ್ಟರ್. ಸೊ ಹಾಗಾಗಿ ನನಗೆ ಈ ಸಿನಿಮಾ ಮಾಡಿದಾಗ ಇದರಲ್ಲಿ ಹೀರೋ ಕ್ಯಾರೆಕ್ಟರ್ ಆಗಿ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಇಲ್ಲ ಇದೇ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅಷ್ಟೇ
ಈ ತರ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡಬೇಕು ತುಂಬ ಇಷ್ಟ, ಅದನ್ನ ಬೇಗ ಶುರು ಮಾಡ್ತೀನಿ. ಸೊ ಹಾಗಾಗಿ ನನಗೆ ಈ ಸಿನಿಮಾ ಕೇಳಿದ ತಕ್ಷಣ ಮಾಡಲೇಬೇಕು ಈ ಸಿನಿಮಾ ಅಂತ ಅನ್ಸುತ್ತೆ. ಸರಿ, ಈಗ ಯಾವ್ದಾದ್ರು ಇದೇ ಸಿನಿಮಾದಲ್ಲಿ ಒಂದು ರೋಲ್ ಮಾಡೋದ್ರೆ ನೀವು ಯಾವ್ದು ಮಾಡೋದಕ್ಕೆ ಇಷ್ಟಪಡ್ತಾರೆ ಕಷ್ಟ? ಹಾ, ಇದೇ ಸಿನಿಮಾದಲ್ಲಿ ಮನ್ಸಿಗೆ ಅನ್ಸಿರೋ ಪಾತ್ರ ಆದ್ರೆ ಬಹುಶಃ ನನ್ನ ವಯಸ್ಸಿಗೆ ಎಲ್ಲಾದ್ರೂ ಯೋಚನೆ ಮಾಡೋದು ನನ್ನ ಹೆಚ್ಚು ಎಮೋಷನ್. There's a lot of things in the film. So, interview ಮಾಡ್ತಿರೋದ್ ಏನಕ್ಕೆ ಅಂದ್ರೆ ನನಗೆ ಇಂಟರ್ವ್ಯೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪ್ರೇಕ್ಷಕರಿಗೆ ಸಿನಿಮಾ ಮಾಡ್ಬೇಕಂದಾಗ ಅವ್ರಿಗೊಂದು ಕುತೂಹಲ ವಹಿಸುತ್ತೆ, ನೋಡಿ ಹಿಂಗಿರುತ್ತೆ ಹಂಗಿರುತ್ತೆ ಸೋಚುತ್ತೆ. ಹೆಚ್ಚಾಗಿ ನಿಮ್ಮೆಲ್ಲ ಈ ಪಾತ್ರಗಳಲ್ಲಿ ಇನ್ನೂ ಹೇಗೆ ಪರ್ಚೇಸ್ಬೋದು ಅಂತ ಹೇಳಿ ನಾನು ವೆರಿ ಕ್ಯಾಶುವಲ್ ಇಂಟರ್ವ್ಯೂ. ಅಂಡ್ ನಮಗ್ ತುಂಬಾ ಸಂತೋಷ ಆಗಿದೆ ಅಂದ್ರೆ ಇನ್ನು ನಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನು ಹಲವಾರು ಸಿನಿಮಾಗಳು ಮಾಡಬೇಕು. ನನ್ನ ತುಂಬಾ ಸಿಂಪಲ್ ಆಗಿ ಯಾಕೆ ನೋಡ್ಬೇಕು ಅಂದ್ರೆ ಈ ಸಿನಿಮಾ ನಿಮ್ಮನ್ನ ಫಸ್ಟ್ ಇಂದ ಲಾಸ್ಟ್ ತನಕ ನಗಿಸುತ್ತೆ ಅನ್ಸುತ್ತೆ, ಜರ್ನಿ ತಗೊಂಡು ಹೋಗುತ್ತೆ. ಅದು ಕೂಡ ಒಂದು ಕ್ಷಣ ಕೂಡ ಬೇರೆಯಲ್ಲೂ ವೇವರ್ ಆಗದೆ. ಅಂದ್ರೆ ಈ ಕ್ಯಾರೆಕ್ಟರ್ ಒಂದು ಸಿನಿಮಾಗ ಒಂದು ರಸವನ್ನು ತುಂಬುತ್ತೆ, ಈ ಕ್ಯಾರೆಕ್ಟರ್ ಅದು ಪ್ರತಿ ಕ್ಯಾರೆಕ್ಟರ್ ಬಂದವರು ಕೂಡ ನಿಮ್ ಹತ್ರ ಆಗ್ತಾ ಇರ್ತಾರೆ. ಅಂಡ್ ಎಂಡ್ ತನಕ ಎಂಗೇಜಿಂಗ್ ಆಗಿರುತ್ತೆ. ಅಂಡ್ ನಿಮ್ಮ ಬದುಕನ್ನ ಒಂದು ಕನ್ನಡಿ ಇಟ್ಟು ಒಂದು ಪ್ರತಿಫಲಿಸುವಂತ ಸಿನಿಮಾ ಇದು. ಅದಕ್ಕೋಸ್ಕರ ಸಿನಿಮಾ ತುಂಬಾ ಎಲ್ಲ ಪಾತ್ರಗಳು ಮನುಷ್ಯರ ತರ ಕಾಣ್ತಾರೆ, ಹಂಗಾಗಿ ಸಿನಿಮಾ ತುಂಬಾ ನಗಿಸುತ್ತೆ, ಒಂದಷ್ಟು ಅಳಿಸುತ್ತೆ. ಕೆಲವೊಂದ್ ಕಡೆ ಪ್ರತಿಯೊಂದು ಪಾತ್ರ ನೋಡ್ತಿರ್ಬೇಕಾದ್ರೆ ಇಲ್ಲೋ ನಾನು ಅಥವಾ ನನ್ನ ಜೊತೆ ಇದ್ದ ನನ್ನ ಫ್ರೆಂಡ್ ಅಥವಾ ನಮ್ಮ ಅಕ್ಕ ಪಕ್ಕದ ಮನೆಯವರು ಯಾರೊಬ್ಬ ಎಲ್ರು ಬದುಕಿಗೆ ತುಂಬಾ ಹತ್ತಿರವಾದ ತುಂಬಾ ರಿಲೇಟಬಲ್ ಆದಂತ ಒಂದು ಕಾನ್ಸೆಪ್ಟ್. ಜೊತೆಗೆ ನಾವು ಎಲ್ರೂ ಅನುಭವಿಸಿರ್ತಕ್ಕಂತ ಒಂದು ಕಷ್ಟ ಒಂದು ಈ ಸಿನಿಮಾದ ಬ್ಯಾಕ್ ಡ್ರಾಪ್ ಆಗಿದೆ. ನಾವೆಲ್ಲರೂ ಒಂದಷ್ಟು ದಿವಸ ಸ್ಟ್ರಕ್ ಆಗ್ಬಿಟ್ಟಿದ್ವಿ ಡಿಮಾಂಡೈಸೇಷನ್ ಆದಾಗ, ಅದು ಈ ಸಿನಿಮಾದ ಒಂದು ಅಂಶ. ನಾವೆಲ್ಲರೂ ಅಂದ್ರೆ ಕ್ರಾಸ್ ಇಂಡಿಯಾ ಪ್ರತಿಯೊಬ್ಬನು ಇದನ್ನ ಹ್ಯಾಸ್ ಬಿನ್ ಥ್ರೂ ದಿಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ನೋಕ್ಕಿಂತ ಒಂದು ಚೇಂಜ್ ಓವರ್ ಆ ಒಂದು ಬದಲಾವಣೆ. ಸೊ ಅದು ಎಲ್ಲೋ ಒಂದಷ್ಟು ದಿವಸ ಅನನುಕೂಲ ಮಾಡಿತ್ತು. ಆ ಅನುಕೂಲ ತಿಳ್ಕೊಂಡು ಒಬ್ಬ ಎಲ್ಲೋ ಒಬ್ಬಂಗೆ ಬದುಕಬೇಕು ಅನ್ನೋ ಆಸೆ, ಸಾಯೋರಿಗೆ ಬದುಕಬೇಕು ಅನ್ನೋದು, ಬದುಕದವನಿಗೆ ಬೆಳಿಬೇಕು ಅನ್ನೋದು, ಬೆಳೆದವನಿಗೆ ದುಡಿಬೇಕು ಅನ್ನೋದು, ಈ ಒಂದು ಆಸೆಗಳ ಹಿಂದೆ ಆಸೆಗಳ ಬೆನ್ನು ಹತ್ತಿ ಆ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಎಲ್ಲೋ ಒಂದಷ್ಟು ಶಾರ್ಟ್ ಕಟ್ ಹಿಡ್ಕೊಂಡು ಅವ್ನಿಗೆ ಏನೋ ಮಾಡ್ತಕ್ಕಂಥ ಒಂದು ತುಂಡಾಟ ಇರ್ಬೋದು, ತುಂಡಾಟ ಇರ್ಬೋದು, ಇನ್ನೊಂದೇನೋ ಸಕ್ಸಸ್ ಇರ್ಬೋದು, ಇದೆಲ್ಲಾನು ನಮ್ಮ ಜೀವ ಸುತ್ತಮುತ್ತಲೇ ಕಟ್ಕೊಟ್ರು ಅಂತ ಒಂದು ಸಿನಿಮಾ. ಸೊ ಇಷ್ಟ ಆಗುತ್ತೆ. ನಮ್ಮ ಜೊತೆ ಇದ್ದಾರೆ ರಾಧಾಕೃಷ್ಣ ಮತ್ತು ಚೈತ್ರ. ರಾಧಾಕೃಷ್ಣ ಬಂದು ನಮ್ಮ ಸಿನಿಮಾ ಮಾಯಾ ಬಜಾರ್ನ ಫಿಲ್ಮ್ ಡೈರೆಕ್ಟರ್, ಇದು ಅವರ ಮೊದಲನೇ ಸಿನಿಮಾ. ಮತ್ತು ಚೈತ್ರ ಪಾಪ್ಯುಲರ್ಲಿ ನೋನ್ ಇನ್ ಟೆಲಿವಿಷನ್, ಜೊತೆಗೆ ಈಗ ಅವರು ಹೊಸದಾಗಿ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ಕೂತ್ಕೊಂಡು ಕಾನ್ವರ್ಸೇಷನ್ ಮಾತಾಡ್ಬೇಕಾದ್ರೆ, ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅವರು ಚೈಲ್ಡ್ ಆಕ್ಟರ್ಸ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಸಿನಿಮಾ ಹೆಸರು ಬಂದು ಕೇರ್ ಆಫ್ ಫುಟ್ಪಾತ್. ಸೊ ಆ ಸಿನಿಮಾದಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಒರಿಜಿನಲಿ ಕುಂದಾಪುರದವರು, ಬಟ್ ಈಗಿರೋದು ಬೆಂಗಳೂರಲ್ಲಿ, ಬಟ್ ಒಬ್ಬಿಳ್ದಿರೋದಿಲ್ಲ ಬೆಂಗಳೂರಲ್ಲಿ. ಸೊ ಮೊದಲು ಚೈತ್ರ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ, ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕು ಮತ್ತೆ ಟೆಲಿವಿಷನ್ ಆಕ್ಟ್ ಮಾಡೋದಕ್ಕು ಏನ್ ವ್ಯತ್ಯಾಸ? ಟೆಲಿವಿಷನ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಆಕ್ಟ್ ಮಾಡ್ಬೇಕು, ಎಕ್ಸ್ಪ್ರೆಷನ್ಸ್ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ಇದರಲ್ಲಿ ಸ್ವಲ್ಪ ಕೊಟ್ರೆ ಸಾಕು ಕನೆಕ್ಟ್ ಆಗ್ಬಿಡ್ತಾರೆ. ಅಂಡ್ ಅದರಲ್ಲಿ ಒಂದು ಫ್ರೇಮ್ ನಮ್ಗೆ ಇಷ್ಟೇ ಜಾಗ ಇರೋದು, ವಿ ಕಾಂಟ್ ಯೂಸ್ ಅವರ್ ಹ್ಯಾಂಡ್ಸ್ ಆಕ್ಟ್ ಮಾಡ್ಬೇಕಾಗಿಲ್ಲ, ಬರೀ ಇಷ್ಟೇ. ಸೊ ದಟ್ಸ್ ಅ ಡಿಫ್ರೆನ್ಸ್. ಯಾವ ಸಿನಿಮಾದಲ್ಲಿ? ಇಲ್ಲ, ಸೀರಿಯಲ್. ಸೊ ಹಾಗಾಗಿ ಟಿವಿಯಲ್ಲಿ ಸೀರಿಯಲ್ ಆಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ಹಾಗಾಗಿ ಅದು ನಿಮಗೆ ಡಿಫ್ರೆನ್ಸ್ ಕಂಡಿದೆ ಸಿನಿಮಾದಲ್ಲಿ ಮಾಡ್ಬೇಕಂದ್ರೆ. ಈಗ ನೀವು ಟೆಲಿವಿಷನ್ ಅಂದ್ರೆ ಸೀರಿಯಲ್ ಆಕ್ಟ್ ಮಾಡ್ತಿರ್ತೀರಾ, ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರ್ತೀರಾ, ಈಗ ನಿಮ್ಮ ನಿಜವಾದ ಕ್ಯಾರೆಕ್ಟರ್ಗೂ
ಒಂದು ಸಿನಿಮಾದಲ್ಲೋ ಅಥವಾ ಸೀರಿಯಲ್ ಬಂದಾಗ ಏನ್ ಚೇಂಜಸ್ ಆಗುತ್ತೆ? ನಾನು ತುಂಬಾ ಮಾತಾಡ್ತೀನಿ ಮೂವಿಯಲ್ಲಿ ಅಥವಾ ಸೀರಿಯಲ್, ಇದುವರೆಗೂ ಅಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಇನ್ನೊಂದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀನಿ ನಾನು. ವಾಟ್ ಎವರ್ ಇಟ್ ಇಸ್ ಆನ್ ಫೇಸ್ ಹೇಳ್ಬಿಡ್ತೀನಿ ಜನರಲ್ ಆಗಿ. ಯಾ ಜನರಲ್ ಆಗಿ ದಿನನಿತ್ಯ ಜೀವನದಲ್ಲಿ ತುಂಬಾ ಫ್ರಾಂಕ್. ಸೊ ಆ ತರ ಕ್ಯಾರೆಕ್ಟರ್ ಇದುವರೆಗೂ ನನಗೆ ಸಿಕ್ಕಿಲ್ಲ. ಓಕೆ, ಸೊ ಮಾಯಾ ಬಜಾರ್ ಅಲ್ಲಿ ಬರುವಂತ ನಿಮ್ಮ ಕ್ಯಾರೆಕ್ಟರ್ ಸಹನಾ ಇಸ್ ವೆರಿ ಇನ್ನೋಸೆಂಟ್. ಐ ಫೀಲ್ ಐ ಡೋಂಟ್ ಫೀಲ್ ಐ ಆಮ್ ಇನ್ನೋಸೆಂಟ್. ಸೊ ಅದೊಂದು ಡಿಫ್ರೆನ್ಸ್. ಸಹನಾ ಹೆಸರು ಸಹನಾ ಅದ್ರೂ ನಿಜ ಅಂದ್ರೆ ಅಷ್ಟು ಸಹನಾ ಇಲ್ಲ. ವಶಿಷ್ಠ ಜೊತೆ ನೀವು ಸ್ಕ್ರೀನ್ ಪ್ಲೇಸ್ ಶೇರ್ ಮಾಡ್ತೀನಿ, ಅವರೇ ನಿಮ್ಮ ಪೇರೆಂಟ್ಸ್ ಇಲ್ಲ, ಮತ್ತು ನಿಮಗೂ ಹಲವಾರು ಸೀನ್ಸ್ ಬಂದು ನಮ್ಮ ರಾಜ್ ಜೊತೆ ಇರುತ್ತೆ, ಪ್ರಕಾಶ್ ಸರ್ ಜೊತೆ ಇರುತ್ತೆ. ಸೊ ಪ್ರಕಾಶ್ ರಾಜ್ ಅವ್ರು ಬಂದು ಒಬ್ಬ ತುಂಬಾ ದೊಡ್ಡ ನಟ ಅಂದ್ರೆ ಇಂಡಿಯಾದಲ್ಲಿ ಬಹುಶಃ ಎಲ್ಲಾ ದೊಡ್ಡ ನಟರ ಜೊತೆ ಆಕ್ಟ್ ಮಾಡಿದ್ದಾರೆ, ಮತ್ತೆ ಅವರು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಸುಮಾರು ಒಂದು 28-30 ವರ್ಷ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅನುಭವ ಏನು? ಐ ಹ್ಯಾಡ್ ಜಸ್ಟ್ ಒನ್ ಶಾಟ್ ಅವ್ರ ಜೊತೆ ಹೀಗೆ ಮಾನಿಟರ್ ಆಯ್ತು. ಸರ್ ಏನೋ ಹೇಳಿದ್ರು, ಹಿಂಗ್ ಬೇಡ ನಾನು ಹಿಂಗ್ ಮಾಡ್ತೀನಿ ನೋಡಿ, ಒನ್ ಡೇ ಇಟ್ಸ್ ಡನ್. ನಾವ್ ಯಾವಾಗ ಹಿಂಗಾಗೋದು? ಹೀಸ್ ಜಸ್ಟ್ ಒನ್ ಸ್ಮೈಲ್ ಇಷ್ಟೇ. ಸೊ ಪ್ಲೆಸೆಂಟ್ ಅನ್ನಿಸ್ತು ನಂಗೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ. ಆ ಥರ ಸಿಗಲ್ಲ ನಾವು, ಅದೇ ಈ ಥರ ಬೇಡ ಈ ಥರ ಮಾಡೋಣ ಚೆನ್ನಾಗಿ ಅನ್ಸುತ್ತೆ ಆ ಥರ. ಅವ್ರ ಥಾಟ್ಸ್ ತುಂಬ ಇಷ್ಟ ಆಯ್ತು ನನಗೆ. ವಸಿಷ್ಠ ಆ್ಯಂಡ್ ರಾಜ್ ಸರ್, ವಸಿಷ್ಠ ಅವ್ರು ನಂಗೆ ಸುಮಾರು ಸೀನ್ಸಲ್ಲಿ ಹೇಳಿದ್ದಾರೆ ಇಟ್ಸ್ ಓಕೆ ಆರಾಮಾಗಿ ಮಾಡು, ನಾನು ಏನೋ ಅಂತ ಅನ್ಕೊಂಡು ಮಾಡಬೇಡ, ಜಸ್ಟ್ ಕ್ಯಾರೆಕ್ಟರ್ ಲಿವ್ ಮಾಡು ಸಾಕು. ನಂಗೆ ನಿಮ್ಮೆಲ್ಲರೂ ಕೂತಾಗ್ಲೂ ಈಗ ಟೆನ್ಷನ್ ಆಗ್ತದೆ ನಂಗೆ, ಹಂಗೆ ವಸಿಷ್ಠ ಜೊತೆನು ಅಷ್ಟೇ ರಾಜ್ ಜೊತೆನು ಅಷ್ಟೇ ಹಿಂಗೆ ನಡ್ಕೊಂಡೇ ಆಕ್ಟ್ ಮಾಡ್ತಾ ಇದ್ದೆ ನಾನು. ಕೂಲ್ ಆಗಿ ಮ್ಯಾಮ್ ನರ್ವಸ್ನೆಸ್ ಮುಖದ ಕಾಣ್ತಾ ಇದೆ ಅಂತ ಆ ಥರ ತುಂಬಾ ಕೂಲ್ ಮಾಡ್ತಾ ಇದ್ರು ಸೆಟ್ ಅಲ್ಲಿ. ನಮ್ಮ ರಾಜ್ ಸರ್ ತುಂಬಾ ಫನ್ ಮಾಡ್ಕೊಂಡು ಆಕ್ಟ್ ಮಾಡ್ತಿದ್ದಲ್ಲ ಅಂತ ಅನ್ಸೋದು ಬೇಡ ಅನ್ನೋ ತರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಟು ಮಿ. ಐ ತುಂಬ ಎಕ್ಸೈಟ್ ಆಗಿದೆ ನಾನು ಮೂವಿ ರಿಲೀಸ್ಗೆ ಆಗಿದ್ದೀನಿ ಕೂಡ. ಅದು ಏನೋ ನಮ್ಮದ್ರೆ ಮೇಬಿ ಐ ಆಮ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ದ ಮೂವಿ, ಬಿಟ್ ಸ್ಟಿಲ್ ನಿಮ್ಮ ಬ್ಯಾನರಲ್ಲಿ ವಸಿಷ್ಠ ಸರ್ ಜೊತೆ, ರಾಜ್ ಜೊತೆ, ಪ್ರಕಾಶ್ ಸರ್ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದೇ ಒಂದು ದೊಡ್ಡ ಗಿಫ್ಟ್ ನನಗೆ. ತುಂಬಾ ಫನ್ ಆಗಿದೆ ಮೂವಿ ನಿಮ್ಗೆ. ಇಟ್ ಇಸ್ ವೆರಿ ಜನರಲ್ ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಗ್ತೀರಾ ಕೂಡ. ಸಾಂಗ್ಸ್ ಆಗಿರ್ಬೋದು, ಅಪ್ಪು ಸರ್ ಡಾನ್ಸ್ ಇದೆ, ಸೊ ಅದನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂದ್ರೆ ರಿಯಾಲಿಟಿ ಮೂವಿ ಒಂದು ನೋಡ್ಲೇಬೇಕು. ವಸಿಷ್ಠ ಅವರು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ, ಅದನ್ನು ನೋಡಕ್ ಬರ್ಬೇಕು. ಸೊ ಇದೆಲ್ಲ ಇದೆ, ಸೊ ಬಂದ್ ನೋಡಿ. ನಿಮಗೆ ಗೊತ್ತಿಲ್ಲ ಜನ್ ನಾವು ಯಾವಾಗ ರೆಗ್ಯುಲರ್ ಮನಸ್ಸು ನಿಮ್ಗೆ ಅನ್ಸುತ್ತಾ ಮಾಯಾ ಬಜಾರ್ ನನಗೆ ಒಂದು ಸ್ಟೋರಿಯ ಕ್ರಿಯೇಟ್ ಮಾಡ್ಬೇಕು? ಇಂಟ್ರಡಕ್ಷನ್ ಚಿಕ್ಕದಾಗ ಹೇಳ್ತಾ ಇದ್ದೆ ಯಾವ್ದೋ ಒಂದು ಹಿಂದಿನ ಇಂಟರ್ವ್ಯೂ ಮತ್ತೆ ನಮ್ಮ ಪ್ಲೇಸ್ ಮೀಟ್ ಆದ ಮೋಹನ್ ಅಂಕಲ್ ನಮ್ಮ ಫ್ರೆಂಡ್. ಸೊ ಅವ್ರ ಪರಿಚಯ ನಮ್ಮ ತಂದೆಯವರಿಗೆ ನಿಮ್ಮ ಕತೆ ರೆಡಿ ಮಾಡಿದ್ರೆ ಅದಾದ ನಂತರ ಮೋಹನ್ ಅವರು ನಿಮ್ಮನ್ನ ಗೋವಿಂದಣ್ಣವ್ರಿಗೆ ಪರಿಚಯ ಮಾಡ್ತಾರೆ, ಗೋವಿಂದಣ್ಣವ್ರು ಅದನ್ನ ಕತೆ ತಂದು ನನಗೆ ಹೇಳ್ತಾರೆ. ಅದಾದ್ಮೇಲೆ ಕರ್ಕೊಂಬನಿ ತಿಳಿದು ನಾನು ನಿಮ್ಮನ್ನ ನೋಡ್ತೀನಿ, ನೀವು ಬಂದು ಹೇಳಿದ್ರಿ, ನಾ ಇದ್ರ ಮುಂದೆ ಒಂದು ಚಿಕ್ಕದು ಶಾರ್ಟ್ ಅಂತ ಹೇಳಿದ್ರೆ. ಸೊ ಅದನ್ನ ನಾನು ಯೂಟ್ಯೂಬ್ ಅದನ್ನ ನಾನು ಸಪರೇಟ್ ನೋಡಿದೆ. ಸೊ ನನಗೆ ಬರೆದಂತ ಡೈಲಾಗ್ಸ್ ಎಲ್ಲ ಇಷ್ಟ ಆಯ್ತು. ಸೊ ಎಷ್ಟು ಕಾನ್ಫಿಡೆನ್ಸ್ ಇತ್ತು ನಿಮ್ಗೆ, ನೀವು ಮಾಯಾ ಬಜಾರ್ ಕತೆ ಹೇಳ್ತೀರಾ, ಅದನ್ನ ಪೇರ್ ಕೆ ಬಂದ್ರಲ್ಲಿ ಆಗುತ್ತೆ, ಕತೆ ಶುರು ಮಾಡ್ತೀವಿ? ಬರ್ದಿದ್ದೇನೆ ಆಕ್ಚುಲಿ ವೆರಿ ಆಕ್ಸಿಡೆಂಟ್ ಸರ್. ಅದು ಆದ್ಮೇಲೆ ಒಂದು ಫಸ್ಟ್ ಟೈಮ್ ನಿಮ್ ಜೊತೆ ಬಂದು ವೆನ್ ಯು ಸ್ಪೋಕ್ ಫಸ್ಟ್ ಟೈಮ್ ಅಟ್ ಲೆಂತ್ ವೆನ್ ಯು ಸ್ಪೋಕ್ ನನಗೆ ಅರ್ಥ ಆಯ್ತು ಪುನೀತ್ ಸರ್ ಜೊತೆ ದಟ್ ಕನೆಕ್ಟ್ ವಾಸ್ ದೇರ್. ಅಂಡ್ ದೆನ್ ವೆನ್ ಇಸ್ ನರೇಟೆಡ್ ಟು ಯು 20 ಮಿನಿಟ್ಸ್ ಟು ದ ನರೇಷನ್ ನೀವು ಇಂಟ್ರಪ್ಟ್ ಮಾಡಿ ಒಂದ್ ಎರಡು ಮೂರು ಕ್ವೆಶ್ಚನ್ಸ್ ಕೇಳಿದ್ರೆ ದೆನ್ ಐ ರಿಯಲೈಸ್ ದಟ್ ಯು ಆರ್ ಬುಕ್ ಟು ದ ಫಿಲ್ಮ್. ಆವಾಗಲೇ ಅರ್ಥ ಆಯ್ತು ಓಕೆ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ವೆನ್ ಐ ರೋಟ್
ಅವತ್ ನೈಟ್ ಇದ್ದೇ ಬರ್ಲಿಲ್ಲ ಸರ್, ಬರ್ದಿದ್ದೀನ ನಿದ್ದೆ ಬರಲಿಲ್ಲ. ಸೊ ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತು. ಸೊ ಏನೋ ಈ ನರೇಟಿವ್ ಗೋವಿಂದ ಸರ್ ಆಗಲಿ ನಿಮ್ಮ ಹತ್ರ ಬಂದಾಗ ಸೇಮ್ ಎಕ್ಸ್ಪ್ರೆಷನ್ಸ್ ಬರ್ತಿತ್ತು. ಸೊ 40 ಪೇಜ್ ಸ್ಕ್ರಿಪ್ಟ್ ನ ಅದನ್ನ ಸ್ಟ್ರೆಚ್ ಸ್ಕ್ರಿಪ್ಟ್ ಇಟ್ ಬಿಕೇಮ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ಸ್ಪೀಕಿಂಗ್ ರಾಧಾ ನಂದು ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವ್ರ ಫ್ಯಾಮಿಲಿ ಬಂದು ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಆ್ಯಕ್ಚುಲಿ ಕಾಂಟ್ರಾಕ್ಟ್. ಸೊ ಅವ್ರಿಗೆ ಅವ್ರ ಫೀಲ್ಡ್ ಬಿಟ್ಟು ಸಿನಿಮಾ ಮಾಡ್ತಾರೆ. ಹೌದು, ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್. ನಿಮಗೆ ಪರ್ಸನಲ್ ಆಗಿ ಮಾಯಾ ಬಜಾರ್ ಯಾವ ಕ್ಯಾರೆಕ್ಟರ್ ಬಂದು ಹೆಚ್ಚಾಗಿ ಇನ್ಸ್ಪೈರ್ ಮಾಡಿದ್ದೀರಿ? ಕ್ಯಾರೆಕ್ಟರ್ಸ್ ಇಂಡಿವಿಜುವಲ್ ಆಗಿ ಸ್ಕ್ರಿಪ್ಟ್ ಮಾಡಿದ್ರೆ ಎಂಟೈರಿಟಿ ಹೋಗ್ಬಿಡುತ್ತೆ ಸರ್. ಮಾಯಾ ಬಜಾರ್ ಪ್ರತಿಯೊಂದು ಆಕ್ಚುಲಿ ಒಂದು ಸೀನಲ್ಲಿ ಒಂದು ಸಣ್ಣ ಜೂನಿಯರ್ ಆರ್ಟಿಸ್ಟ್ ಬಂದು ಡೈಲಾಗ್ ಹೇಳಿ ಆ ಸೀನ್ನ ಅವ್ನು ಎಂಡ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಸೀನ್ ಫ್ಲೋ ಇಲ್ಲ ಸರ್. ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಅದೊಂದು ಪಜಲ್ ಥರ ಆಗಲಿ ಫಿಟ್ ಇನ್ ಆದ್ರೇ. ಬಟ್ ಲಾಟ್ ಆಫ್ ಇವಾಗ ಅಚ್ಯುತ್ ಸರ್, ಪ್ರಕಾಶ್ ಸರ್, ರಾಜ್ ಸರ್, ವಸಿಷ್ಠ ಇವರೆಲ್ಲ ಅವ್ರವ್ರ ಕಂಫರ್ಟ್ ಝೋನಿಂದ ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗಿ ಕಸರ್ ಎಲ್ಲ ನಾವು ನಿಮಗೆ ಆದ ಅನುಭವಗಳು ಅನುಭವ ಅಂದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ? ಅದು ಇನ್ಸ್ಟೆಂಟ್ ಕನೆಕ್ಟ್ ಸರ್. ಅಚ್ಚು ಸರ್ ಅಷ್ಟೇ, ಒಂದು 2 ಡೇಸ್ ಫಸ್ಟ್ ಇನಿಷಿಯಲ್ ನನಗೆ ಐ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಸೀನ್ಸ್ ಐ ವಾಸ್ ಬಿಕಾಸ್ ಫಸ್ಟ್ ಫಿಲ್ಮ್ ಅಲ್ಲ ಎಲ್ಲ ಎಡದಿಂದಲೇ ಅವ್ರಿಗೆ ಏನು ಹೇಳಿ ಅವ್ರನ್ನ ಅವ್ರಿಗೇನದು ಹೊಸದಲ್ಲ. ದೆನ್ ಐ ರಿಯಲೈಸ್ ದೆನ್ ಇಟ್ ವಾಸ್ ವೆರಿ ವೆರಿ ಕ್ಯಾರೆಕ್ಟ್ ಎವ್ರಿಬಡಿ ಮೇಡ್ ಮಿ ಸೋ ಕಂಫರ್ಟಬಲ್. ಅವರೇನೇ ದೇವರ್ ಈ ಸೀನ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಇಟ್ ವಾಸ್ ಮೋರ್ ಒಂಥರ ಫ್ಲೋಲಿ ವರ್ಕ್ ಮಾಡೋಣ. ಇನ್ಫಾರ್ಮೇಶನ್ ತಿಳಿಸಕ್ಕೆ ಒಂದು ಮಟ್ಟಕ್ಕೆ ತಿಳಿಸಕ್ಕೆ ಇಂಟರ್ವ್ಯೂ. ಸೊ ಹಾಗಾಗಿ ಸಿನಿಮಾದಲ್ಲಿ ಇಷ್ಟು ಕ್ಯಾರೆಕ್ಟರ್ ಇದ್ದಾಗ ಸಿನಿಮಾಗಳ ಕ್ಯಾರೆಕ್ಟರ್ ಕೇಳ್ತಿದ್ದಾಗ ನಮ್ಮ ಮೈಂಡಲ್ಲಿ ಯಾವ ಥರ ಇದು ಜನರಲ್ ಕ್ಲಾಸ್ ಮಾಸ್ ನನ್ನ ಪ್ರಕಾರಕ್ಕೆ ಮಾಡೋ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಕತೆ ಸಿನಿಮಾ ಅಷ್ಟೇ ಅಷ್ಟೇ ಸರ್. ಸಿಚುವೇಶನ್ ಈ ಇಷ್ಟು ಪಾತ್ರಧಾರಿಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದ ಮಜಾ ಕೊಡೋ ಒಂದು ಫೀಲ್ ಕೊಡೋಂಥ ಸ್ಕ್ರಿಪ್ಟ್ ಆಗಬೇಕು ಅಂತ ನಾವು ಇಷ್ಟ ಡೈರೆಕ್ಟರ್ ಅಷ್ಟೇ ಇಂಟೆನ್ಷನ್ ಅಷ್ಟೇ ಸರ್ ಮಜಾ ಕೊಡ್ಬೇಕು ಆಡಿಯನ್ಸ್ಗೆ ಬಂದವರು. ಯಾಕಂದ್ರೆ ಅವ್ರು ಎಲ್ಲರೂ ಅವ್ರವ್ರ ಗೋಳೋದ್ರು ಇರ್ತಾರೆ. ಸಿನಿಮಾ ಬಂದಾಗ ಎಲ್ಲ ಮಕ್ಕಳಿಗೆ 2 hours. ಸೊ ಡಿಮಾನಿಟೈಸೇಷನ್ ಒಂದು ಬರೀ ಸಿನಿಮಾಗೆ ಒಂದು ಪ್ಲಾಟ್ ಟ್ವಿಸ್ಟ್ ಅಷ್ಟೇ. ಪ್ಲಾಟ್ ಟ್ವಿಸ್ಟ್ ಅಷ್ಟೇ ಅಷ್ಟೇ ಅಲ್ವಾ. ಸೊ ಡಿಮಾನಿಟೈಸೇಷನ್ ನೋಡಿ ಯಾವ ಬ್ಯಾನ್ ಆಗಿದೆ ಅದು ಬಹುಶಃ ನನ್ನನ್ನು ಸೇರಿ ನೋಡ್ತಿರೋನು ಸೇರಿ ಎಲ್ರಿಗೂ ಆ ದಿನ ಯಾರಿಗೂ ಮರೆಯೋಕ್ಕಾಗದಿರೋ ದಿನ. ಯಾಕಂದ್ರೆ ನಾಳೆ ಏನ್ ಮಾಡ್ತೀವಿ, ನಾಳೆ ಏನಾಗುತ್ತೆ, ಮುಂದಿನ ವಾರ ಏನ್ ಬದಲಾವಣೆ ಆಗುತ್ತೆ, ಮುಂದಿನ ತಿಂಗಳು ಏನ್ ಬದಲಾವಣೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಸಿನಿಮಾ ಕೂಡ ಅಷ್ಟೇನೆ. ನಾ ಮಾಡಿರೋ ರೀಸನ್ ಯಾಕೆ ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗಿ ಸಿನಿಮಾ ಅಷ್ಟೇ. ನನಗೆ ಬಂದು ನಾ ಬಂದು ಇಲ್ಲ ಸಿಟಿಲಿರೋರಿಗೆ ಯಾವ ಊರಿಲ್ಲ ಈ ಊರಿಲ್ಲ ಕರ್ನಾಟಕದಲ್ಲಿರೋ ಅಂತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅನ್ನೋ ಒಂದು ಭರವಸೆ. ಎಲ್ಲರೂ ಸಿನಿಮಾ ಇಷ್ಟಪಡ್ತಾರೆ ಥಿಂಗ್ಸ್ ಡೆಫಿನೆಟ್ಲಿ. ಆ ಕನ್ವಿಕ್ಷನ್ ಆ ಕಾನ್ಫಿಡೆನ್ಸ್ ಮಾಡಿದೀವಿ. ಹೋಪ್ಫುಲಿ ಎಲ್ಲ ಐ ಥಿಂಕ್ ದೇ ವಿಲ್ ಲೈಕ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ.